ಎಲ್ಲರಿಗೂ ನಮಸ್ಕಾರ ಇವತ್ತು ಬಿಸಿ ಬಿಸಿಯಾಗಿ ರುಚಿಯಾಗಿ ಜೊತೆಗೆ ಆರೋಗ್ಯಕರವಾಗಿ ಅಣಬೆ ಬಿರಿಯಾನಿ ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲು ಅಕ್ಕಿನ ನೆನೆಸಿಟ್ಕೋಬೇಕು ನಾನು ಎರಡು ಗ್ಲಾಸ್ ಅಂದರೆ ಅರ್ಧ ಕೆ ಜಿಯಷ್ಟು ಅನ್ಪಾಲಿಶ್ಡ್ ಅಕ್ಕಿನ ತಗೊಂಡಿದ್ದೀನಿ ಎರಡು ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಸಿಡಿ ನಂತರ ಮಶ್ರೂಮ್ ಕ್ಲೀನ್ ಮಾಡ್ಕೋಬೇಕು ಹಾಗೆ ಬರೀ ನೀರಲ್ಲಿ ತೊಳೆದು ಬಳಸಬೇಡಿ ಅದ್ರ ಮೇಲೆ ಧೂಳು ಕಸ ಕೆಮಿಕಲ್ಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬೌಲ್ ಇಟ್ಕೊಂಡು ನೀರು ಹಾಕೊಳ್ಳಿ ನೀವು ಒಂದು ಪ್ಯಾಕಷ್ಟು ಮಶ್ರೂಮ್ನ ಬಳಸ್ತಾ ಇದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ನಾನಿಲ್ಲಿ ಎರಡು ಪ್ಯಾಕಷ್ಟು ಅಂದರೆ ಆಲ್ಮೋಸ್ಟ್ ನಾನ್ನೂರು ಮಶ್ರೂಮ್ ಮಶ್ರೂಮ್ಗಳನ್ನ ತೊಗೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡಿದ್ದೀನಿ ನಾನು ಐನೂರು ಅಷ್ಟು ಅಕ್ಕಿ ತಗೊಂಡಿರೋದ್ರಿಂದ ತೊಗೊಂಡಿರೋದ್ರಿಂದ ಅಷ್ಟು ಮಶ್ರೂಮ್ ಮಶ್ರೂಮ್ನ ತಗೊಂಡಿದ್ದೀನಿ ಇಷ್ಟು ತೊಗೊಂಡ್ರೇ ನಿಮಗೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಅಷ್ಟು ಟೇಸ್ಟಿ ಆಗಿರಲ್ಲ ಆ ನೀರ್ಗೆ ಎರಡು ಟೀ ಸ್ಪೂನ್ ಅಷ್ಟು ಅರಿಶಿನ ಟರ್ಮರಿಕ್ ಪೌಡರ್ ನ ಹಾಕೊಳ್ಳಿ ಒಂದರಿಂದ ಎರಡು ಟೀ ಸ್ಪೂನ್ ಅಷ್ಟು ಉಪ್ಪುನೂ ಹಾಕಬೇಕು ಅದಕ್ಕೆ ಈ ಎರಡು ಪ್ಯಾಕ್ ಅಷ್ಟು ಮಶ್ರೂಮ್ ನ ಹಾಕೊಳ್ಳಿ ಮಶ್ರೂಮ್ ನ ನೀರ್ಗೆ ಹಾಕದ್ಮೇಲೆ ಒಂದು ಕುದಿ ಬಂದ್ರು ಸಾಕಾಗುತ್ತೆ ನೋಡಿ ಕುದಿ ಬರ್ತಾ ಇದೆ ಕುದಿ ಬಂದ್ಮೇಲೆ ಮಶ್ರೂಮ್ ನ ಮಾತ್ರ ಒಂದು ಬೌಲ್ಗೆ ತಗೊಳ್ಳಿ ನೀರ್ ನೋಡಿದ್ರ ಎಷ್ಟು ಗಲೀಜಾಗಿದೆ ಅಂತ ಬರಿ ನೀರಲ್ಲಿ ತೊಳಿದ್ರೆ ಅದು ಕ್ಲೀನ್ ಆಗಲ್ಲ ಈ ರೀತಿನೇ ಮಶ್ರೂಮ್ ನ ತೊಳಿಬೇಕು ನೆನ್ಪಿಟ್ಕೊಳ್ಳಿ ಬೌಲ್ ಅಲ್ಲಿ ಮಶ್ರೂಮ್ನ ತೊಗೊಂಡಿರ್ತೀರಲ್ವಾ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಮಶ್ರೂಮ್ ತಣ್ಣಗಾಗಲಿ ಅಂತ ನೆಕ್ಸ್ಟ್ ತೆಂಗಿನ ಹಾಲು ತಯಾರಿಸ್ಕೋಬೇಕು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಳ್ಳಿ ಅದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಫಸ್ಟೇ ನೀರು ಹಾಕಬೇಡಿ ನಂತರ ಒಂದು ಗ್ಲಾಸ್ ಅಷ್ಟು ಅಂದರೆ ಇನ್ನೂರ ಐವತ್ತು ಎಮ್ ಎಲ್ ಅಷ್ಟು ನೀರು ಹಾಕಿ ಚಟ್ನಿಗೆ ರುಬ್ಕೊಂಡು ಹಾಗೆ ರುಬ್ಕೋಬೇಕು ನಂತರ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ ಗಟ್ಟಿಯಾದ ತೆಂಗಿನ ಹಾಲು ರೆಡಿ ಆಗುತ್ತೆ ಈಗ ಮಶ್ರೂಮ್ ಬಿರಿಯಾನಿ ತಯಾರಿಸ್ಬೇಕಲ್ವಾ ಅದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ರೆ ನಿಮಗೆ ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಮಣ್ಣಿನ ಮಡಿಕೆ ಇಲ್ಲ ಸ್ಟೀಲ್ ಪಾತ್ರೆಗಳನ್ನ ಬಳಸಿ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸಬೇಡಿ ಮಡಿಕೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೋಲ್ಡ್ ಪ್ರೆಸ್ಡ್ ಅಥವಾ ಗಾಣದ ಶೇಂಗಾ ಎಣ್ಣೆನ ಬಳಸಿದ್ದೀನಿ ಗ್ರೌಂಡ್ ಆಯಿಲ್ನ ಆಯಿಲ್ನ ಎಣ್ಣೆ ಕಾದ್ಮೇಲೆ ಮೂರಿಂದ ನಾಲ್ಕು ಬಿರಿಯಾನಿ ಎಲೆ ನಾಲ್ಕು ಏಲಕ್ಕಿ ಎರಡು ಇಂಚು ಚಕ್ಕೆ ನಾಲ್ಕು ಲವಂಗ ಒಂದು ಟೀ ಅಷ್ಟು ಸೋಂಪು ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ಮೆಣಸಿನ್ಕಾಯಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕೋಬೇಕು ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಮೆಣಸಿನ್ಕಾಯಿನ ಹಾಕೊಳ್ಳಿ ನಂತರ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಫ್ರೈ ಆಗೋಕ್ಕೆ ಈರುಳ್ಳಿ ಕಂದು ಬಣ್ಣಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಲಿಲ್ಲ ಅಂದರೆ ಬಿರಿಯಾನಿ ಟೇಸ್ಟ್ ಕೆಟ್ಟೋಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಕಡಿಮೆನೆ ಹಾಕೋಬೋದು ಒಂದು ಕಪ್ಪಷ್ಟು ಪುದೀನನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಬಿರಿಯಾನಿಗೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಅಷ್ಟು ಮೆಂತ್ಯ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಎರಡರಿಂದ ಮೂರು ದಪ್ಪಗೆ ಹಣ್ಣಾಗಿರುವಂಥ ಟೊಮೊಟೊಗಳನ್ನ ಉದ್ದಕ್ಕೆ ಸ್ಲೈಸ್ ಥರ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಬೇಗ ಬೇಯುತ್ತೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳನ ಮುಚ್ಚಡಿ ಚೆನ್ನಾಗಿ ಫ್ರೈ ಆಗಲಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದ್ಕೊಂಡ್ರೆ ಒಂದು ಮೂರು ಟೀ ಅಷ್ಟು ಖಾರನ ಹಾಕೊಳ್ಳಿ ನಂತರ ಒಂದು ಟೀ ಅಷ್ಟು ಧನಿಯಾ ಪುಡಿ ಕಾಲು ಟೀ ಅಷ್ಟು ಗರಂ ಮಸಾಲಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವೆಲ್ಲ ಪುಡಿ ಮನೇಲಿ ಮಾಡಿರೋ ನೀವು ಅಷ್ಟೇ ಮನೇಲಿ ಮಾಡಿರೋಂಥ ಪದಾರ್ಥಗಳನ್ನ ಬಳಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಬೌಲಷ್ಟು ಬಟಾಣಿನ ಬಳಸಿದ್ದೀನಿ ನಾನು ಫ್ರೋಝನ್ ಬಟಾಣಿನ ಹಾಕ್ಕೊಂಡಿದ್ದೀನಿ ನೀವು ಹಸಿ ಬಟಾಣಿ ಕೂಡ ಬಳಸ್ಬೋದು ಎರಡು ಪೀಸ್ ಅಥವಾ ನಾಲ್ಕು ಆಗಿ ಮಶ್ರೂಮ್ನ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ದೊಡ್ಡ ಅಣಬೆ ಆಗಿದ್ದರೆ ನಾಲ್ಕು ಪೀಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎರಡೇ ಪೀಸ್ ಮಾಡ್ಕೊಳ್ಳಿ ಮಶ್ರೂಮ್ ಹಾಕಿ ಎರಡರಿಂದ ಮೂರು ನಿಮಿಷ ಮುಚ್ಚಳನ ಮುಚ್ಚಿಟ್ಟು ಫ್ರೈ ಮಾಡಿ ಒಂದ್ ಮೂರ್ ನಿಮಿಷ ಆದ್ಮೇಲೆ ಅದಕ್ಕೆ ತೆಂಗಿನ ಹಾಲು ಒಂದ್ ಗ್ಲಾಸ್ ಅಷ್ಟು ಅಂದ್ರೆ ಇನ್ನೂರ ಐವತ್ತು ಎಮ್ ಎಲ್ ಅಷ್ಟು ಹಾಕಿ ನಿಮ್ಗೆ ಸ್ವಲ್ಪ ಜಾಸ್ತಿ ತೆಂಗಿನ ಹಾಲು ಬಂದಿದ್ರೆ ಅದನ್ನು ಕರೆಕ್ಟ್ ಆಗಿ ಕೌಂಟ್ ಮಾಡಿಕೊಂಡು ಹಾಕಿ ಅವಾಗ ನೀರನ್ನ ಕಮ್ಮಿ ಮಾಡ್ಕೋಬಹುದು ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರ್ ಹಾಕ್ಬೇಕು ಆದ್ರೆ ಒಂದು ಗ್ಲಾಸ್ ತೆಂಗಿನ ಹಾಲು ತಗೊಂಡಿದ್ದೀನಿ ಈಗ ಬರಿ ಮೂರು ಗ್ಲಾಸ್ ಅಷ್ಟು ನೀರನ್ನ ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಬಿರಿಯಾನಿ ಮೆತ್ತಗಾಗುತ್ತೆ ಚೆನ್ನಾಗಿರಲ್ಲ ಅಕ್ಕಿ ನೆನೆಸಿದ ನೀರನ್ನ ಚೆಲ್ಬೇಡಿ ಅದೇ ನೀರನ್ನ ಬಳಸಿ ಒಂದು ಗ್ಲಾಸ್ ತೆಂಗಿನ ಹಾಲು ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೋಡಿ ನೀವು ಓಪನ್ ಆಗಿ ಮಾಡೋದ್ರಿಂದ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರ್ ಬೇಕಾಗುತ್ತೆ ನೀವು ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರ್ ಮಾತ್ರ ಹಾಕಬೇಕು ನೆನ್ಪಿಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಕಲಸಿ ನೀರು ಕುದಿಯೋದಕ್ಕೆ ಬಿಡಿ ನೀರು ಚೆನ್ನಾಗಿ ಕುದಿ ಮೇಲೆ ನೆನೆಸಿದ ಅಕ್ಕಿನ ಹಾಕೊಳ್ಳಿ ಸರಿಯಾಗಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ ಮುಚ್ಚಳನ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಿ ಐದು ನಿಮಿಷ ಆದ್ಮೇಲೆ ಒಂದ್ಸಲ ಮುಚ್ಚಳ ತೆಗೆದು ಚೆನ್ನಾಗಿ ಕಲಸಿ ಒಂದು ಸಿಮ್ಮಲ್ಲೇ ಬೇಯೋದಕ್ಕೆ ಬಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಒಂದು ಹದಿನೈದು ನಿಮಿಷ ಆದ್ಮೇಲೆ ಓಪನ್ ಮಾಡಿ ಅನ್ನ ಬೆಂದಿದ್ಯಾ ಅಂತ ನೋಡಿ ಅನ್ನ ಬೆಂದಿದ್ರೆ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿ ಒಂದು ಬೌಲಷ್ಟು ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಅಥವಾ ಸಾಂಬಾರ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೊನೆಯದಾಗಿ ಎರಡು ಟೀ ಸ್ಪೂನಷ್ಟು ಶುದ್ಧವಾದ ಹಸುವಿನ ತುಪ್ಪನ ಹಾಕಿ ಸ್ಟವ್ ಆಫ್ ಮಾಡಿ ಅಷ್ಟೇ ಬಿಸಿ ಬಿಸಿಯಾದ ರುಚಿಕರವಾದ ಆರೋಗ್ಯಕರವಾದ ಅಣಬೆ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಬೇಕು ಅಂದರೆ ಕನ್ನಡ ಸಂಜೀವಿನಿ ನೋಡ್ತಾ ನೋಡ್ತಾಯಿರಿ